Good morning, my dear student. Let us study the chapter around a medicinal paper. Last time, I have given introduction about these chapters and the highlights of the chapters, and I have given a summary of the chapters. So let us go to the chapter. So this is the chapter around a medicinal paper. Last class, I have no information for today. ಮತ್ತೆ ಹೈಲೈಟ್ಸ್ನ ಕೊಟ್ಟಿದ್ದೆ ಮತ್ತು ಸಮ್ಮರಿ ಕೊಟ್ಟಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ ಈ ಚಾಪ್ಟರ್ ಬಗ್ಗೆ. ಇವತ್ತು ಈ ಚಾಪ್ಟರ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಸೊ ನಾವು ದಿಸ್ ಇಸ್ ಅ ಚಾಪ್ಟರ್, ದಿಸ್ ಇಸ್ ಅ ಸ್ಟೋರಿ, ಸ್ವಲ್ಪ ದಿಸ್ ಈಸ್ ದ ಸ್ಟೋರಿ ಆಫ್ ಆನ್ ಅನ್ಯೂಷುವಲ್ ಮೆಡಿಸಿನಲ್ ಕ್ರೀಪರ್. ಸೊ ದಿಸ್ ಇಸ್ ಅ ಸ್ಟೋರಿ ಈ ಮೆಡಿಸಿನಲ್ ಕ್ರೀಪರ್, ದಿಸ್ ಇಸ್ ಅ ಸ್ಟೋರಿ ಆಫ್ ಅನ್ ಅನ್ಯೂಷುವಲ್ ಮೆಡಿಸಿನಲ್ ಕ್ರೀಪರ್. ಅನ್ಯೂಷುವಲ್ ಮೀನ್ಸ್ ನಾಟ್ ಯೂಶುವಲ್, ಅಸಾಮಾನ್ಯವಾದದ್ದು ಅಂತ ಕರಿತೀವಿ. ಅಸಾಮಾನ್ಯವಾದದ್ದು, ಅಸಾಮಾನ್ಯವಾದ ಒಂದು ಔಷಧ ಬಳ್ಳಿಯ ಒಂದು ಕಥೆಯನ್ನು ಹೇಳ್ತಾ ಇದೆ ಕತೆ. ದೇರ್ ವೆರ್ ಸೋ ಮೆನಿ ಸ್ಟೋರೀಸ್ ಅಬೌಟ್ ದಿಸ್ ಕ್ರೀಪರ್, ಸಮ್ ಟ್ರೂ, ಸಮ್ ಇಮ್ಯಾಜಿನರಿ ಅಂಡ್ ಸಮ್ ಟೋಟಲಿ ಫಾಲ್ಸ್. ಸೊ ದೇರ್ ಆರ್ ಸೋ ಮೆನಿ ಸ್ಟೋರೀಸ್, ದ ಮ್ಯಾನ್ ಕ್ರಿಯೇಟೆಡ್ ಸೋ ಮೆನಿ ಸ್ಟೋರೀಸ್ ಅಬೌಟ್ ದಿಸ್ ಮೆಡಿಸಿನಲ್ ಕ್ರೀಪರ್. ನೌ ಯು ಕ್ಯಾನ್ ಸಿ ಮಾರ, ಸಣ್ಣ ಅಂಡ್ ದ ನರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಇನ್ ದಿಸ್ ಕಾರ್ಟೂನ್. ಕಾರ್ಟೂನ್ ನೋಡ್ತಾ ಇದೀವಿ ನಾವು, ಮಾರ ಇದ್ದಾನೆ, ಸಣ್ಣ ಇದ್ದಾನೆ, ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಇದ್ದಾರೆ, ಮೆಡಿಸಿನಲ್ ಕ್ರೀಪರ್ ಇದೆ, ಮರಕ್ಕೆ ಸುತ್ತಕೊಂಡಿದೆ ಆ ಬಳ್ಳಿ, ಔಷಧ ಬಳ್ಳಿ ಸುತ್ತಕೊಂಡಿದೆ ಎಂದು ಚಿತ್ರದಲ್ಲಿ. ಸೊ ದೇರ್ ಆರ್ ಸೋ ಮೆನಿ ಸ್ಟೋರೀಸ್ ಅಬೌಟ್ ದಿಸ್ ಕ್ರೀಪರ್, ಸಮ್ ಆರ್ ಟ್ರೂ, ಸಮ್ ಆರ್ ಫಾಲ್ಸ್. ಕೆಲವು ಸತ್ಯ ಇದೆ, ಸತ್ಯಾಂಶ ಇದೆ ಅದ್ರ ಬಗ್ಗೆ, ಕೆಲವು ಅಸತ್ಯ ಇದೆ. ಸಮ್ ಆರ್ ಇಮ್ಯಾಜಿನರಿ, ಕೆಲವು ಕಾಲ್ಪನಿಕ ಕಥೆಗಳಿವೆ ಅದ್ರ ಬಗ್ಗೆ. ಸಮ್ ಟ್ರೂ, ಸಮ್ ಇಮ್ಯಾಜಿನರಿ, ಸಮ್ ಟೋಟಲಿ ಫಾಲ್ಸ್, ಸಮ್ ವಿ ಕುಡಂಟ್ ಬಿಲೀವ್ ಇಟ್. ಆ ಒಂದು ಕಥೆ ಅದನ್ನು ನಂಬಕ್ ಸಾಧ್ಯ ಇಲ್ಲ, ಆ ರೀತಿ ಕಥೆಗಳಿವೆ. ಟು ಗೋ ಬಿಹೈಂಡ್ ದೀಸ್ ಸ್ಟೋರೀಸ್, ಲರ್ನ್ ಸಮ್ ಫ್ಯಾಕ್ಟ್ ಅಬೌಟ್ ದಿಸ್ ಪ್ಲಾಂಟ್ ಟುಕ್ ಮೀ ಆಲ್ಮೋಸ್ಟ್ 20 ಇಯರ್ಸ್. ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಸೇಕ್ ಆಫ್ ಎಕ್ಸಾಮ್. ಇದು ಎಕ್ಸಾಮ್ಗೆ ಬಹಳ ಮುಖ್ಯ ಇದು. ಸೊ ಪೂರ್ಣಚಂದ್ರ ತೇಜಸ್ವಿ ದ ನರೇಟರ್, ಹಿ ಸ್ಟಡೀಡ್ ಅಬೌಟ್ ಎ ಮೆಡಿಸಿನಲ್ ಕ್ರೀಪರ್ ಫಾರ್ 20 ಇಯರ್ಸ್. ಈ ಸ್ಟಡೀಡ್ ಮೆಡಿಸಿನಲ್ ಕ್ರೀಪರ್ ಫಾರ್ 20 ಇಯರ್ಸ್. ಈ ಒಂದು ಔಷಧ ಬಳ್ಳಿ ಬಗ್ಗೆ ಲೇಖಕರು ಪೂರ್ಣಚಂದ್ರ ತೇಜಸ್ವಿ 20 ವರ್ಷಗಳ ತನಕ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಟು ಗೋ ಬಿಯಾಂಡ್ ದಿ ಸ್ಟೋರೀಸ್, ಲರ್ನ್ ಸಮ್ ಫ್ಯಾಕ್ಟ್ ಅಬೌಟ್ ದಿಸ್ ಪ್ಲಾಂಟ್ ಟುಕ್ ಮೀ ಆಲ್ಮೋಸ್ಟ್ 20 ಇಯರ್ಸ್. ಇಟ್ ಟುಕ್ 20 ಇಯರ್ಸ್ ಟು ಸ್ಟಡಿ ಅಬೌಟ್ ದ ಮೆಡಿಸಿನಲ್ ಕ್ರೀಪರ್, ಮೆಡಿಸಿನಲ್ ಕ್ರೀಪರ್. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಎ ಕಾಫಿ ಸೀಡ್ ಬ್ಯಾಗ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ದ ಸನ್ ಬೈ ಪುಟಿಂಗ್ ಅಪ್ ಎ ಶೇಡ್ ಓವರ್ ಹಿಯರ್. ಸೊ ದ ನರೇಟರ್ ಪೂರ್ಣಚಂದ್ರ ತೇಜಸ್ವಿ, ಈ ವಾಸ್ ಲಿವಿಂಗ್ ಇನ್ ಚಿಕ್ಕಮಗಳೂರು. ದ ಪೀಪಲ್ ದೇ ಯೂಶಲಿ ದೇ ಗ್ರೋ ಕಾಫಿ, ಅಲ್ಲಿ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾ ಇರ್ತಾರೆ, ಅಲ್ಲಿ ಜನಗಳು ಸಾಮಾನ್ಯವಾಗಿ ಕಾಫಿಯನ್ನು ಬೆಳೀತಾರೆ. ಸೊ ದೇ ವಾಂಟೆಡ್ ಟು ಪ್ರೊಟೆಕ್ಟ್ ದ ಕಾಫಿ ಸೀ ಫ್ರಮ್ ದ ಡೈರೆಕ್ಟ್ ಸನ್ ಲೈಟ್, ದಟ್ಸ್ ವೈ ದೇ ವಾಂಟೆಡ್ ಟು ಪುಟ್ ಎ ಶೇಡ್ ಓವರ್ ದ ಕಾಫಿ ಪ್ಲಾಂಟ್ಸ್. ದಟ್ಸ್ ವೈ ದ ನರೇಟರ್ ಈ ಸೆಂಡ್ ಕಾಫಿ ಸೀಡ್ ಬೆಡ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ದ ಸನ್ ಬೈ ಪುಟಿಂಗ್ ಅಫ್ ಎ ಶೇಡ್ ಓವರ್ ಇಟ್. ಶೇಡ್ ಅಂತಂದ್ರೆ ಶೇಡ್ ಓವರ್ ಇಟ್ ಮೀನ್ಸ್ ದೇ ವಾಂಟೆಡ್ ಟು ಪ್ರೊಟೆಕ್ಟ್ ದ ಕಾಫಿ ಸೀಡ್ ಬೈ ಪುಟಿಂಗ್ ಎ ಶೇಡ್ ಓವರ್ ದ ಕಾಫಿ ಪ್ಲಾಂಟ್ಸ್. ಆ ಗಿಡಗಳಿಗೂ ನೇರವಾಗಿ ಸೂರ್ಯನ ಬಿಸಿಲು ಬಿದ್ದರೆ ಆ ಕಾಫಿ ಬೀಜಗಳು ಹಾಳಾಗುತ್ತೆ, ಅದಕ್ಕೋಸ್ಕರ ಅದ್ರ ಮೇಲೆ ಚಪ್ರವನ್ನು ಹಾಕ್ತಾರೆ ಚಿಕ್ಕಮಗಳೂರು ಕಡೆ. ಅದಕ್ಕೋಸ್ಕರ ಒನ್ಸ್ ವಿ ವೇರ್ ಎರೆಕ್ಟಿಂಗ್ ಬಂಬೂ ಫ್ರೇಮ್ ಫಾರ್ ಸಚ್ ಶೇಡ್ ಅಂಡ್ ವಿ ನೀಡೆಡ್ ಸಮಥಿಂಗ್ ವಿತ್ ವಿಚ್ ವಿ ಕುಡ್ ಟೈ ದ ಕೇನ್ ಪೀಸ್ ಪ್ಲೇಸ್ ಅಕ್ರಾಸ್ ದ ಫ್ರೇಮ್. ಸೊ ಒನ್ಸ್ ವಿ ವೇರ್ ಎರೆಕ್ಟಿಂಗ್ ಬಂಬೂ ಫ್ರೇಮ್, ದೇ ವಾಂಟೆಡ್ ಬಂಬೂ ಫ್ರೇಮ್ ಟು ಪುಟ್ ಎ ಶೇಡ್ ಓವರ್ ದ ಕಾಫಿ ಸೀ. ಬಂಬು ಅಂತಂದ್ರೆ ಬಿದಿರು, ಬಿದಿರನ್ನ ಗಡ್ಡಿಗಳನ್ನ ತಗೊಂಡು ಚಪ್ರವನ್ನು ಹಾಕ್ತಾರೆ. ಸೊ ವೈ ದೇ ಆರ್ ಪುಟಿಂಗ್ ದ ಶೇಡ್, ದೇ ನೀಡ್ ಸಮಥಿಂಗ್ ಟು ಟೈ ದ ಕೇನ್, ಸಮಥಿಂಗ್ ದೇ ವುಡ್ ಟೈ ದ ಕೇನ್. ಟೈ TIE ಅಂತಂದ್ರೆ ಕಟ್ಟೋದು. ನಿಮ್ಗೆ ವರ್ಬ್ ಲಿಸ್ಟ್ ಅನ್ನು ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ, ಈ ಪಾಠ ಓದ್ತಾ ಇರಬೇಕಾದಾಗ ವರ್ಬ್ ಅನ್ನು ಗಮನಿಸ್ತಾ ಹೋಗ್ಬೇಕು. ಪ್ರೊಟೆಕ್ಟ್, ಪ್ರೊಟೆಕ್ಟೆಡ್, ಪ್ರೊಟೆಕ್ಟೆಡ್, ಪುಟ್ ಪುಟ್ ಪುಟ್. ನೆಕ್ಸ್ಟ್ ಎರೆಕ್ಟ್, ಎರೆಕ್ಟೆಡ್, ಎರೆಕ್ಟೆಡ್. ನೆಕ್ಸ್ಟ್ ಟೈ, ಟೈ, ಟೈ. ಟೈ ಅಂತಂದ್ರೆ ಕಟ್ಟೋದು. ವರ್ಬ್ ಬಂತಂದ್ರೆ ಪಾಠ ಬೇಗ ಅರ್ಥ ಆಗ್ತಾ ಹೋಗುತ್ತೆ. ಇನ್ ದ ವೆರಿ ಬಿಗಿನಿಂಗ್ ಇಟ್ಸ್ ನಾಟ್ ಎ ಡಿಫಿಕಲ್ಟಿ, ಇಟ್ಸ್ ಎ ಚಾಲೆಂಜ್. ಪ್ರಾರಂಭದಲ್ಲಿ ಕಷ್ಟ ಅನ್ನೋಕ್ಕಾಗಲ್ಲ, ಅದು ಚಾಲೆಂಜ್. ಆ ಚಾಲೆಂಜನ್ನ ತಗೊಂಡ್ರೆ ನೀವು ಇಂಗ್ಲೀಷನ್ನ ಬೇಗ ಕಲಿಬಹುದು. ಟೈ ಅಂತಂದ್ರೆ ಕಟ್ಟೋದು. ಟೈ ದ ಕೇನ್ ಅಂತಂದ್ರೆ ಬಿದಿರು, ಬೊಂಬೋ ಸ್ಟಿಕ್ಸ್ ಕೇನ್ ಪೀಸ್ ಪ್ಲೇಸ್ ಅಕ್ರಾಸ್ ದ ಫ್ರೇಮ್. ಸೊ ವಿ ಸೆಂಟ್ ಸಣ್ಣ ಟು ಗೆಟ್ ಸಮ್ ಕ್ರೀಪರ್ ಫ್ರಮ್ ದ ಫಾರೆಸ್ಟ್. ಸೊ ದೇ ಸೆಂಟ್ ಸಣ್ಣ ಟು ಬ್ರಿಂಗ್ ಸಮ್ ಕ್ರೀಪರ್ ಟು ಟೈ ದ ಕೇನ್.
ಅದಕ್ಕೋಸ್ಕರ ಕಾಡಿಗೆ ಕಳಿಸ್ತಾರೆ ಸಣ್ಣನ. ನೀನು ಹೋಗ್ಬಿಟ್ಟು ಕೆಲವು ಕ್ರೀಪರ್ ಅಂದ್ರೆ ಬಳ್ಳಿಗಳನ್ನು ತಂಬ ಕಟ್ಟಬೇಕು, ಇದಕ್ಕೆ ಒಂದು ಶೇಡ್ ಅಂದ್ರೆ ಚಪ್ರವನ್ನು ಮಾಡಬೇಕು ಅಂತ ಕಳಿಸ್ತಾರೆ ಅವರು. ಹಿ ಬ್ರಾಟ್ BROUGHT ಬ್ರಾಟ್ ಪ್ರೆಸೆಂಟ್ ಟೆನ್ಸ್ ಬ್ರಿಂಗ್ ಬ್ರಾಟ್ ಬ್ರಾಟ್ ಬ್ರಿಂಗ್ ಅಂತಂದ್ರೆ ತರೋ ಬ್ರಿಂಗ್ ಅಂತಂದ್ರೆ ತರೋ. He brought a whole bundle. Maro opened the bundle and while shifting, he suddenly looked at one of the creepers and scolded Sanna. So Sanna, he brought a big bundle of the creepers. When Maro opened the bundle, suddenly Maro was shocked and scolded. This is in a workplace. Workplace is scold antandre scolded. Scold antandre bayyodu. ಇದು ಅರ್ಥ ಆಯ್ತು ಅಂದ್ರೆ ಅಂಡ್ ಸ್ಕೋಲ್ಡೆಡ್ ಸಣ್ಣ ಸಣ್ಣದನ್ನ ಬೈತಾನೆ. ವೆನ್ ಯು ಓಪನ್ ದ ಬಂಡಲ್ ಯು ವಾಸ್ ಸರ್ಪ್ರೈಸ್ಡ್ ಅಂಡ್ ಸ್ಕೋಲ್ಡೆಡ್ ಸಣ್ಣ ಸಣ್ಣನನ್ನ ಬೈತಾನೆ. ನೀ ಏನಂತ ಬೈತಾನೆ ಇಲ್ಲಿದೆ, ಹೇ ವೈ ಡಿಡ್ ಯು ಪ್ಲಗ್ ದಿಸ್, ಯು ವೈ ಡಿಡ್ ಯು ಪ್ಲಗ್ ದಿಸ್, ಪ್ಲಗ್ ಅಂತಂದ್ರೆ ಟು ರಿಮೂವ್ ಕೀಳೋದು, ಪ್ಲಗ್ ಅಂತಂದ್ರೆ ಕೀಳೋದು. ಸೊ ವೈ ಡಿಡ್ ಯು ಪ್ಲಗ್ ದಿಸ್, ಇದನ್ನ ಯಾಕೆ ಇಟ್ಕೊಂಬಂದೆ ನೀನು. ಯು ನೆಕ್ಸ್ಟ್ ಬೈ ನೆಕ್ಸ್ಟ್ ಬೈ ಇನ್ನೊಂದು ಸ್ವಲ್ಪ ಓಕೆ. ವೈ ಡಿಡ್ ಯು ಫ್ಲಾಗ್ ದಿಸ್, ದೆನ್ ಇಸ್ಕೋಲ್ಡೆಡ್ ದ ಸಣ್ಣ. ವೈ ಡಿಡ್ ಯು ಫ್ಲಾಗ್ ದಿಸ್ ಕ್ರೀಪರ್, ದೆನ್ ವೈ ಐ ಎನ್ಕ್ವೈರ್ಡ್ ಇ ಸೆಟ್ ದಟ್ ವೈ ಐ ಎನ್ಕ್ವೈರ್ಡ್ ಹಿಯರ್ ಇಸ್ ದ ವರ್ಡ್ ಐ ಎನ್ಕ್ವೈರ್ಡ್ ಹೂ ಇಸ್ ಹೂಮ್ ಡಸ್ ಐ ರೆಫರ್ಸ್ ಟು, ಐ ಯಾರಿಗೆ ಉಲ್ಲೇಖ ಮಾಡುತ್ತೆ. ಐ ಅಂತಂದ್ರೆ ಇಲ್ಲಿ ಲೇಖಕ ನ್ಯಾರೇಟರ್ ಅಥವಾ ಪೂರ್ಣಚಂದ್ರ ತೇಜಸ್ವಿ. ಐ ಎನ್ಕ್ವೈರ್ಡ್ ಇ ಸೆಡ್ ದಟ್ ಇಟ್ ವಾಸ್ ಎ ಮೆಡಿಸಿನಲ್ ಕ್ರೀಪರ್, ಇ ಸೆಡ್ ದಟ್ ಇಟ್ ವಾಸ್ ಎ ಮೆಡಿಸಿನಲ್ ಕ್ರೀಪರ್. ಸೊ ಮಾರ ಸೆಡ್ ದಟ್ ಇಟ್ ವಾಸ್ ಎ ನಾಟ್ ಎ ಯೂಶುವಲ್ ಅನ್ಯೂಶುವಲ್ ಇಟ್ಸ್ ನಾಟ್ ಎ ಯೂಶುವಲ್ ಕ್ರೀಪರ್, ಇಟ್ಸ್ ಎ ಅನ್ಯೂಶುವಲ್ ಮೆಡಿಸಿನಲ್ ಕ್ರೀಪರ್. ಸಣ್ಣ ಸೆಡ್ ದಟ್ ದೇರ್ ವಾಸ್ ಎ ಪ್ಲೆಂಟಿ ಆಫ್ ಇಟ್ ಇನ್ ದ ಫಾರೆಸ್ಟ್. ದೆನ್ ಸಣ್ಣ ಸೆಡ್ ದಟ್ Why do you scold me? There are so many plenty, plenty means there are so many creepers like this. ಅಂತ ಹೇಳ್ತಾನೆ. ಈ ರೀತಿ ಕಾಡ ಬಹಳ ಬಳ್ಳಿಗಳಿವೆ ಅಂತ ಹೇಳ್ತಾನೆ. ಮಾರಾ ಈಗ ಸೆಡ್ ಕಮ್ ಶೋ ಮಿ ವೇರ್ ಇಟ್ ಈಸ್, ಕಮ್ ಅಂಡ್ ಶೋ ಮಿ ವೇರ್ ಇಟ್ ಈಸ್. ಸೊ ಈಗ ವಿತ್ ಮೋರ್ ಎಂಥೂಸಿಯಾಸಮ್ ವಿತ್ ಕ್ಯೂರಿಯಾಸಿಟಿ ಈ ಟುಕ್ ಸಣ್ಣ ಟು ದ ಫಾರೆಸ್ಟ್ ಟು ಸೀ ದಟ್ ಕ್ರೀಪರ್, ಬಿಕಾಸ್ ದಟ್ ಈಸ್ ಮೆಡಿಸಿನಲ್ ಕ್ರೀಪರ್. ಅದೊಂದು ಔಷಧಿ ಬಳ್ಳಿ ಆಗಿರೋದ್ರಿಂದ ಬೇಗ ಬಾ ನಮಗೆ ತೋರ್ಸ್ ಬಾ ನೀ ಎಲ್ಲಿದೆ ಅಂತ ಅಂದ್ಬಿಟ್ಟು ಸಣ್ಣನನ್ನ ಕರ್ಕೊಂಡು ಹೋಗ್ತಾನೆ. And took Sanna into the forest. Next, so I had given the in eyelets. Eyelets last case I put it. The first eyelets ni note kobodu. The narrator went to the forest with Mara to recognize the creeper. To recognize the creeper. Next, out of sheer curiosity, I also went with them. The narrator went to forest with Mara to recognize the creeper. ಔಷಧ ಬಳ್ಳಿ ಯಾವುದು ಅಂತ ಕಂಡಿಡಿಯಕ್ಕೋಸ್ಕರ ಲೇಖಕರು ಕೂಡ ಕಾಡಿಗೆ ಹೋಗ್ತಾರೆ. ದಟ್ ಈಸ್ ಅವರ್ ಐ ನಾಟ್ ಟು ನೋ ಅಬೌಟ್ ದಿಸ್ ಮೆಡಿಸಿನಲ್ ಕ್ರೀಪರ್. ವೆನ್ ಸಣ್ಣಪ್ಪ ಶೋರ್ ದ ಪ್ಲಾಂಟ್ ಮಾರ ಬಿಕಮ್ ವೆರಿ ಆಕ್ಟಿವ್. ವೆನ್ ಸಣ್ಣಪ್ಪ ಶೋರ್ ದ ಪ್ಲಾಂಟ್ ಮಾರ ಬಿಕಮ್ ವೆರಿ ಆಕ್ಟಿವ್ ಹಿ ವಾಸ್ ವೆರಿ ಹ್ಯಾಪಿ ಟು ಸಿ ದಟ್ ಕ್ರೀಪರ್. ಬಹಳ ಖುಷಿಯಾಗುತ್ತೆ ಬಳ್ಳಿ ನೋಡಿದ ತಕ್ಷಣನೇ. ಈ ಕಾಟ್ CAUGHT ಕಾಟ್ ಕನ್ನಡ ಮೀಡಿಯಂ ಆರ್ಟ್ಸ್ ಹುಡುಗರಿಗೆ ಹೇಳ್ತಾ ಇರಲಿ CAUGHT ಕಾಟ್ ಇದಕ್ಕೆ ಪ್ರೆಸೆಂಟ್ ಟೆನ್ಸ್ ಕ್ಯಾಚ್ ಕಾಟ್ 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 ಅಂದ್ರೆ ಹಿಡಿಯೋದು. ಈ ಕಾಟ್ ಓಲ್ಡ್ ಒನ್ ಆಫ್ ದ ಟೆನ್ ಟ್ರೀಸ್ ಅಂಡ್ ಟೈಡ್ ಇಟ್ ಎ ನಿಯರ್ ಬೈ ಟ್ರೀ. ಸಡನ್ಲಿ ಈ ವಾಸ್ ವೆರಿ ಹ್ಯಾಪಿ, ಈ ಬಿಕಮ್ ವೆರಿ ಆಕ್ಟಿವ್ ಅಂಡ್ ಈ ಓಲ್ಡ್ ಒನ್ ಆಫ್ ದ ಟೆನ್ ಟ್ರೀಸ್ ಟೆನ್ ಟ್ರೀಸ್ ಅಂದ್ರೆ ಒನ್ ಆಫ್ ದ ಬ್ರಾಂಚಸ್ ಆಫ್ ದ ಕ್ರೀಪರ್. ಮರಕ್ಕೆ ಕೊಂಬೆಗಳಂತ ಕರಿತೀವಿ, ಬಳ್ಳಿಗೆ ಟೆಂಡೆನ್ಸ್ ಅಂತ ಕರಿತೀವಿ. ಅಂದ್ರೆ ಆ ಒಂದು ಬಳ್ಳಿಯ ಒಂದು ಏನು ಕೊಂಬೆಗಳು ಆ ಕೊಂಬೆನ ತಗೊಳ್ತಾರೆ. ಅಂಡ್ ಟೈಡ್ ಇಟ್ ಎ ನಿಯರ್ ಬೈ, ಒನ್ ಸೆಕೆಂಡ್ ಟೈಪ್ ಅಂತೀರಿ, ಟೈಡ್ ಇಟ್ ಎ ನಿಯರ್ ಬೈ ಟ್ರೀ ಅಂಡ್ ಟೈಡ್ ಇಟ್ ದ ಟ್ರೀ, ಮರಕ್ಕೆ ಗಂಟಾಗ್ತಾನೆ ಅದನ್ನ. ಸೊ ದಿಸ್ ವೆರಿ ಇಂಪಾರ್ಟೆಂಟ್. ಸೊ ದ ನರೇಟರ್ ವೆಂಟ್ ಟು ಫಾರೆಸ್ಟ್ ವಿತ್ ಮಾರಾ ಟು ರೆಕಗ್ನೈಸ್ ದ ಕ್ರೀಪರ್. ವೆನ್ ಮಾರಾ ಸಾ ದ ಕ್ರೀಪರ್ ಸಡನ್ಲಿ ಈ ಟೈ ದ ಕ್ರೀಪರ್ to a nearby tree. He tied the creeper to a nearby tree. Next one. I was surprised at that and asked Mara, why did you tie that creeper to the tree? Then the narrator, he inquired, why did you tie the creeper to the tree? What is the necessary? Yaka adu marakke kattta idde neenu, yen avashyakate ide anta kelta lekakara.
Next, a little more, so but then okay, okay, that's the theft. He said, now it will be a lying here. The thief, he said, now it will be lying here. The thief. ತೀಫ್ ಅಂದ್ರೆ ಕಣ್ಣನ್ ಮಗುದು ಅಂತ ಬೈತಾನೆ. ಕಣ್ಣನ್ ಮಗುದು ನಾವ್ ಇಟ್ ವಿಲ್ ಬಿ ಲೈಂಗ್ ಇಯರ್. ಲೈಂಗ್ ಮೀನ್ಸ್ ಟು ಫಾಲ್ ವರ್ಟಿಕಲ್ ಆನ್ ದ ಸರ್ಫೇಸ್. ಇಲ್ಲಿ ಬಿದ್ದಿದೆ ಈಗ ಈ ನನ್ನ ಮಗನ್ ಕಣ್ಣನ್ ಮಗುದು ಅಂತ ಬೈತಾನೆ. ವೈ ವೇರ್ ಡು ಯು ಥಿಂಕ್ ಇಟ್ ವಿಲ್ ರನ್ ಟು? ಐ ಆಸ್ಕ್ ಕುಡ್ ಹಿ ದ ನ್ಯಾರೇಟರ್ ಆಸ್ಕ್ ಕುಡ್ ದ ಮಾರಾ ಮಾಸ್ಕ್ ಕುಡ್ ದ ಮಾರಾ ವೇರ್ 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 ಇಟ್ Where it would run to? ಇದು ಎಲ್ಲಿಗ ಓಡೋಗುತ್ತೆ, ಯಾತಕ್ಕೋಸ್ಕರ ಕಟ್ತಾ ಇದೀನ, ಎಲ್ಲರೂ ಓಡೋಗುತ್ತೆ ಈ ಬಳ್ಳಿ ಅಂತ ಕೇಳ್ತಾರೆ. ಹೋ ಯು ಡೋಂಟ್ ನೋ ಅಬೌಟ್ ದಿಸ್ ಕ್ರೀಪರ್? ದೆನ್ ಮಹಾರಾಜ್ ಇಸ್ ಸ್ಪೀಕಿಂಗ್ ವಿತ್ ದ ನ್ಯಾರೇಟರ್. ಯು ಡೋಂಟ್ ನೋ ಅಬೌಟ್ ದಿಸ್ ಕ್ರೀಪರ್? ಇಟ್ ಹ್ಯಾಸ್ ಬೀನ್ ಕರ್ಸ್ಡ್ ಬೈ ದ ಸೇ. ದಿಸ್ ಇಸ್ ದ ಸೆಕೆಂಡ್ ಐಲೈಟ್ಸ್ ಐ ಹ್ಯಾವ್ ಗಿವನ್. ದ ಕರ್ಸ್ ಆಫ್ ದ ಕ್ರೀಪರ್. ಈ ಎಕ್ಸಾಂಪಲ್ ಕೂಡ ಬಹಳ ಮುಖ್ಯ. ಆ ಒಂದು ಔಷಧ ಬಳ್ಳಿಗೆ ಶಾಪ ಇರುತ್ತೆ, ಅದು ಮಾರ ಹೇಳ್ತಾ ಇದ್ದಾರೆ. ಸೊ ಯು ಡೋಂಟ್ ನೋ ಅಬೌಟ್ ದಿಸ್ ಕ್ರೀಪರ್, ಇಟ್ ಹ್ಯಾಸ್ ಬೀನ್ ಕರ್ಸ್ಡ್ ಬೈ ಎ ಸೇಜ್. ಒಬ್ಬ ಸನ್ಯಾಸಿಯಿಂದ ಅದಕ್ಕೆ ಶಾಪ ಇದೆ. ದ ಕರ್ಸ್ ಇಸ್ ದಟ್ ವೆನ್ ಸಮ್ವನ್ ಹಿಡೆಡ್ ದಿಸ್ ಪ್ಲಾಂಟ್ ದೇ ಶಾಲ್ ನಾಟ್ ಫೈಂಡ್ ಇಟ್. ವಾಟ್ ಇಸ್ ದಟ್ ಕರ್ಸ್? So the curse is that when someone needed this creeper, they shouldn't find it. ಯಾರಿಗಾರ ಬಹಳ ಅವಶ್ಯಕವಾಗಿ ಆ ಬಳ್ಳಿ ಬೇಕಾಗಿತ್ತು, ಮನೆಗೆ ಔಷಧಿಗೋಸ್ಕರ ಬೇಕಾಗಿತ್ತು ಅಂದ್ರೆ ಆ ಬಳ್ಳಿ ಸಿಗಬಹುದು ಅಂತ ಒಬ್ಬ ಸನ್ಯಾಸಿ ಅದಕ್ಕೆ ಶಾಪ ಕೊಟ್ಟಿದ್ದಾರೆ. They shall not find it. So when you want it and search for it, you won't be able to find it for dear life. When you desperately want that medicinal creeper, but you won't get it. To save dear life, valuable life, ಜೀವನವನ್ನು ಉಳಿಸಕ್ಕೆ ಆ ಒಂದು ಬಳ್ಳಿ ಸಿಗೋದಿಲ್ಲ, ಇದೊಂದು ಸನ್ಯಾಸಿ ಶಾಪ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ದಟ್ಸ್ ವೈ ವೆನ್ ಯು ಫೈಂಡ್ ಇಟ್, ಯು ಮಸ್ಟ್ ಇಮಿಡಿಯೇಟ್ಲಿ ಟೈ ಇಟ್ ಟು ಎ ನಿಯರ್ ಬೈ ಪ್ಲಾಂಟ್ ಸೊ ದಟ್ ಇಟ್ ವಿಲ್ ಬಿ ಲೈಂಗ್ ದೇ. ಎಕ್ಸ್ಪ್ಲೈನ್ ಮಾಡೋ. ಸೊ ದಟ್ ವೆನ್ ಎವರ್ ಯು ಫೈಂಡ್ ದಿಸ್ ಕ್ರೀಪರ್, ಸಡನ್ಲಿ ಯು ವಾಂಟ್ ಟು ಟೈ ಇಟ್ ಟು ಎ ನಿಯರ್ ಬೈ ಟ್ರೀ, ಸೊ ಯು ಕ್ಯಾನ್ ಈಸಿಲಿ ಫೈಂಡ್ ಇಟ್. ಯಾವ ನಿಮ್ಗೆ ಸತ್ತ ಕಣ್ಣಿಗೆ ಕಾಣುತ್ತೋ ತಕ್ಷಣ ಅದನ್ನು ಯಾವ್ದಾದ್ರು ಒಂದು ಮರಕ್ಕೆ ಕಟ್ಬಿಡ್ಬೇಕು. ಕಟ್ಟಿದಾಗ ನಿಮಗೆ ಬೇಕಾದಾಗ ಈ ಬಳ್ಳಿ ಸಿಗುತ್ತೆ, ಅದಕ್ಕೋಸ್ಕರ ನಾನು ಕಟ್ತಾ ಇದ್ದೀನಿ. ಇದು ಎಕ್ಸಾಮ್ ಇಂಪಾರ್ಟೆಂಟ್. ದ ಕ್ರೀಪರ್, ಮೆಡಿಸಿನ್ ಕ್ರೀಪರ್ ವಾಸ್ ಕರ್ಸ್ಡ್ ಬೈ ಎ ಸೇ. ದ ಕರ್ಸ್ ವಾಸ್ ದಟ್ ವೆನ್ ಸಮ್ವನ್ ನೀಡೆಡ್ ದಿಸ್ ಕ್ರೀಪರ್, ದೇ ಶುಡ್ ನಾಟ್ ಫೈಂಡ್ ಇಟ್. ಯಾರಿಗಾರ ಬಹಳ ಅವಶ್ಯಕವಾಗಿ ಬೇಕಾಗಿತ್ತು ಅಂದರೆ ಆ ಬಳ್ಳಿ ಸಿಗೋದಿಲ್ಲ ಅಂತ ಒಬ್ಬ ಸನ್ಯಾಸಿ ಶಾಪ ಕೊಟ್ಟಿದ್ದಾನೆ ಅಂತ ಮಹಾರ ಕಥೆಯನ್ನು ಹೇಳ್ತಾ ಇದ್ದಾನೆ ಮಹಾರ. ನೆಕ್ಸ್ಟ್ ವರ್ಡ್ ಎಕ್ಸ್ಪ್ಲೈನ್ ಮಾಡ. ದ ಕ್ರೀಪರ್ ಇಸ್ ಅ ಸ್ಮಾಲ್ ಲೀವ್ಸ್ ರಿಸೆಂಬಲ್ಸ್ ಬೆಟರ್ ಲೀವ್ಸ್ ಅಂಡ್ ಬೇರ್ ಫ್ರೂಟ್ಸ್ ಇನ್ ಎ ಬಂಚ್ ಲೈಕ್ ಗ್ರೇಪ್ಸ್. ಸೊ ಐ ಹ್ಯಾವ್ ಗಿವನ್ ಎ ಥರ್ಡ್ ಪಾಯಿಂಟ್ ಹೈಲೈಟ್ಸ್ ಅಲ್ಲಿ ಕೊಟ್ಟಿದ್ದೀನಿ ನಾನು. ಸೊ ದ ಫ್ಯೂಚರ್ ಆಫ್ ಮೆಡಿಸಿನಲ್ ಕ್ರೀಪರ್, ದ ಫಿಸಿಕಲ್ ಫ್ಯೂಚರ್ ಆಫ್ ಮೆಡಿಸಿನಲ್ ಕ್ರೀಪರ್, ಮೆಡಿಸಿನಲ್ ಕ್ರೀಪರ್ನ ಲಕ್ಷಣಗಳೇನು, ನೋಡಕ್ಕೆ ಹೆಂಗಿದೆ ಅದು, ಆ ಗಿಡ ಹೆಂಗಿದೆ. ದಿಸ್ ಕ್ರೀಪರ್ ಎಸ್ ಅ ಸ್ಮಾಲ್ ಲೀವ್ಸ್ ರಿಸೆಂಬಲ್ಸ್, ರಿಸೆಂಬಲ್ಸ್ ಅಂದರೆ ಹೋಲಿಕೆ ಆಗೋದು, ಸಿಮಿಲರ್ ಬೆಟಲ್ ಲೀವ್ಸ್. ಬೆಟಲ್ ಲೀವ್ಸ್ ಮೀನ್ಸ್ ನಾವು ವಾಟ್ ವಿ ಆರ್ ಈಟಿಂಗ್, ಏನು ಎಲೆ ಪಾಲ್ ತಿಂತೀವಲ್ಲ ಆ ಒಂದು ಎಲೆ, ಆ ಎಲೆ ಥರ ಇದ್ರ ಎಲೆ ಇದೆ, ಈ ಒಂದು ಔಷಧ ಬಳ್ಳಿ ಇದೆ. ಬೆಟಲ್ ಲೀವ್ಸ್ ಆ್ಯಂಡ್ ಬೇಸ್ ಫ್ರೂಟ್ಸ್ ಇನ್ ಎ ಬಂಚ್ ಲೈಕ್ ಎ ಗ್ರೇಪ್ಸ್ ಆ್ಯಂಡ್ ಆಲ್ಸೋ ಗಿವ್ಸ್ ಫ್ರೂಟ್ಸ್ ಇನ್ ಎ ಬಂಚ್ ಲೈಕ್ ಎ ಲೈಕ್ ಗ್ರೇಪ್ಸ್. ದ್ರಾಕ್ಷಿ ಥರ ಬಂಚಲ್ಲಿ ಹಣ್ಣುಗಳನ್ನ ಬಿಡುತ್ತೆ ಬಳ್ಳಿಯಲ್ಲಿ. ಇಮಿಡಿಯೇಟ್ಲಿ ಆಫ್ಟರ್ ದ ರೈನ್ ದಿಸ್ ಪ್ಲಾಂಟ್ಸ್ ಕಮ್ ಅಪ್ ಆ್ಯಂಡ್ ಫ್ಲವರ್ಸ್ ವೆರಿ ಕ್ವಿಕ್ಲಿ ಪುಟ್ಸ್ ಫೋರ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ಡ್ಯಾಕ್ಸ್. ಸೊ ಆಫ್ಟರ್ ಇಮಿಡಿಯೇಟ್ಲಿ ದ ರೈನ್ ಇಟ್ ಕಮ್ಸ್ ಔಟ್ ಆ್ಯಂಡ್ ಗಿವ್ಸ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ಇಟ್ ವುಡ್ ಡಿಸ್ಅಪಿಯರ್. ಮಳೆ ಬಂದ ತಕ್ಷಣ ಈ ಒಂದು ಬಳ್ಳಿ ಚಿಗುರುತ್ತೆ, ಹೂವು ಬಿಡುತ್ತೆ, ಹಣ್ಣು ಬಿಡುತ್ತೆ, ಆದ ತಕ್ಷಣ ಒಣಗೋಗುತ್ತೆ. ಸೊ ಬೋತ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ಡೈಸ್ ಡೈಸ್ ಮೀನ್ಸ್ ಡಿಸ್ಅಪಿಯರ್ ದಟ್ ಡೆಸ್ಟ್ರಾಯ್ಡ್ ಹಾಳಾಗೋಗುತ್ತೆ, ಯಾರಿಗೂ ಕೂಡ ಕಣ್ಣಿಗೆ ಕಾಣೋದಿಲ್ಲ ಆ ಮಳೆ ಮುಗಿದ ತಕ್ಷಣ. ಈ ಕಮ್ಸ್ ಅಪ್ ಅಗೇನ್ ಒನ್ಲಿ ದ ನೆಕ್ಸ್ಟ್ ರೈನಿ ಸೀಸನ್. ಒನ್ಸ್ ಅಗೇನ್ ಇಫ್ ಯು ವಾಂಟ್ ಟು ಸಿ ದಟ್ ಪ್ಲಾಂಟ್ಸ್ ಇಫ್ ಯು ವಾಂಟೆಡ್ ಟು ವೇಟ್ ಫಾರ್ ಒನ್ ಇಯರ್ ದ ನೆಕ್ಸ್ಟ್ ರೈನಿ ಸೀಸನ್ ಮತ್ತೆ ಆ ಬಳ್ಳಿ ನೋಡಬೇಕಾಗಿತ್ತು ಅಂದರೆ ನಾವು ಮುಂದಿನ ವರ್ಷ ಮಳೆ ಬರೋ ತನಕ ಕಾಯಬೇಕಾಗಿತ್ತು, ಅಲ್ಲಿ ತನಕ ಕಾಣೋದಿಲ್ಲ. ಸೊ ರೈನಿ ಸೀಸನ್ ದಿಸ್ ಇಸ್ ದ ಮೇನ್ ರೀಸನ್, ದಿಸ್ ಇಸ್ ದ ಸೈಂಟಿಫಿಕ್ ರೀಸನ್. ಅವ್ರು ಹೇಳ್ತಾ ಇದ್ದಾರೆ ಅದು ಶಾಪ ಅಂತ ಹೇಳ್ತಾರೆ. ದಿಸ್ ಇಸ್ ಅ ಸೈಂಟಿಫಿಕ್ ರೀಸನ್. ನೆಕ್ಸ್ಟ್ ರೈನಿ ಸೀಸನ್ ಸೊ ಇನ್ ಬಿಟ್ವೀನ್ ನೋ ಒನ್ ಸೀ ದಿಸ್ ಪ್ಲಾಂಟ್
because it is not seen for most of the year. They probably tie it to a tree nearby so that it can be easily identified. That's why the people, they wanted to tie the creeper to the nearby tree. So they can easily recognize, identify. But Mara's stories are so bizarre. Bizarre means not usual. Very strange. That one does not know which is true and which false. So we couldn't say whether it's a true or false. This is not confined only to people like Mara. So everyone, they are telling a story about the medicinal creeper or herbal plants. ಗಿಡಮೂಲಿಕೆಗಳ ಬಗ್ಗೆ ಕಥೆಗಳನ್ನು ಹೇಳ್ತಾ ಇರೋದ್ರಲ್ಲೇ ಇದೆ. ನಮ್ಮ ಪುರಾಣದಲ್ಲೂ ಕೂಡ ಇದೆ. ಆಂಜನೇಯ ಲಕ್ಷ್ಮಣ ಪ್ರಜ್ಞೆ ತಪ್ಪಿದಾಗ ಅವನು ಸಂಜೀವಿನಿ ಗಿಡವನ್ನು ತಗೊಂಡೋಗಿ ಲಕ್ಷ್ಮಣಿಗೆ ಜೀವ ಬರುತ್ತೆ. ಈ ರೀತಿ ಪುರಾಣದಲ್ಲಿ ಕಥೆಗಳಿವೆ. ಒಂದು ಹರ್ಬಲ್ ಪ್ಲಾಂಟ್ಸ್ ಬಗ್ಗೆ ಬಹಳ ಜನ ಕಥೆಗಳು ಹೇಳ್ತಾ ಇದ್ದಾರೆ. ಲೈಕ್ ಮಾರ ದ ಎಂಟೈರ್ ಸಿಸ್ಟಮ್ ಆಫ್ ಇಂಡಿಯನ್ ಮೆಡಿಸನ್ ಸಫರ್ ದ ಎಂಟೈರ್ ಸಿಸ್ಟಮ್ ಆಫ್ ಇಂಡಿಯನ್ ಮೆಡಿಸನ್ ಸಫರ್ಸ್ ಫ್ರಮ್ this kind of mystification. So entire Indian medical system is suffering from this kind of mystification. Mystification means very mystery or blind belief, mooda nambike athava nigudateyinda ಭಾರತೀಯ ಒಂದು ವೈದ್ಯಕೀಯ ಪದ್ಧತಿ ನಡ್ತಾ ಇದೆ. ಮಿಸ್ಟಿಫಿಕೇಶನ್ ಅಂದ್ರೆ ಮಿಸ್ಟ್ರಿ, ನಿಗೂಢ, ಯಾವುದು ಗೊತ್ತೇ ಆಗೋದಿಲ್ಲ ನಮ್ಗೆ. ಮತ್ತೆ ಬ್ಲೈಂಡ್ ಬಿಲೀವ್, ಗುಡ್ ನಂಬಿಕೆ ಇದೆ ಕೆಲವು ವಿಚಾರದಲ್ಲಿ, ನಂಬಕ್ಕೆ ಆಗೋದಿಲ್ಲ, ಇದು ನಡ್ತಾ ಇದೆ. ಇನ್ ಆಲ್ ಮೈ ವಂಡರಿಂಗ್ ಇನ್ ದ ಫಾರೆಸ್ಟ್ ವಿತ್ ಮಸ್ತಿ ಅಂಡ್ ಬೈರ ಅಂಡ್ ಅಪ್ಪಣ್ಣ ಮಾರ ಅಂಡ್ ಅದರ್ಸ್ ಸೊ ಈಸ್ ವಂಡರಿಂಗ್ ಆಲ್ ಓವರ್ ದ ಫಾರೆಸ್ಟ್ ಅಲಾಂಗ್ ವಿತ್ ದ ಸರ್ವೆಂಟ್ ಸರ್ವೆಂಟ್ಗಳ ಜೊತೆ ಲೇಖಕರು ಕೂಡ ಕಾಡಿನೆಲ್ಲ ಸುತ್ತಾ ಇದ್ದಾರೆ. Mara and others, I gleaned many things among, gleaned means in notice, many things among them were a few things I learned about some of these plants. So he has collected some information about the herbal plants. ಒಂದು ಹರ್ಬಲ್ ಪ್ಲಾಂಟ್ಸ್ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಹರ್ಬ್ಸ್ ಅಂದರೆ ಗಿಡ ಮೂಲಿಕೆಗಳ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. Now the forests are disappear and the people who know about these things are also leaving us one by one. So the forests are disappearing nowadays. Along with forest, the people who know about the herbal plant, they are also disappearing. ಕಾಡು ಕೂಡ ನಾಶ ಆಗ್ತಾ ಇದೆ. ಈ ಒಂದು ಔಷಧಿ ಬಳ್ಳಿಗಳ ಬಗ್ಗೆ ಗೊತ್ತಿರೋರು ಕೂಡ they are dying one by one. One must realize that if one disappears, the other becomes useless. If the forest disappears, the man who knows is the useless. So the man disappears, the other thing is useless, becomes useless. I am very keen to share the information I have with someone. Someone should be aware of these things about whenever I try to discuss the unique property of these plants. So the narrator, he wanted to discuss the information about the herbal plants with his friend. ತನ್ನ ಸ್ನೇಹಿತರ ಹತ್ರ ಹೋಗ್ಬಿಟ್ಟು ಆ ಗಿಡ ಮೂಲಿಕೆಗಳ ಬಗ್ಗೆ, ಆ ಗಿಡದ ಔಷಧಿಗಳ ಬಗ್ಗೆ ಸ್ನೇಹಿತರ ಹತ್ರ ಚರ್ಚೆ ಮಾಡ್ತಾನೆ. And plants and herbs with my doctor friends. They became annoyed, very angry. ಅವ್ರಿಗೆ ಬಹಳ ಸಿಟ್ಟು ಬರುತ್ತೆ. Because the doctors, they are allopathic doctors. So they don't believe these things. Call me an ignoramus. Ignoramus means ignorant. Mooda, ignorant. And even squabble with me. Squabble with me. Squabble with me. They started to fight with him. ಜಗಳಾಡಕ್ಕೆ ಬರ್ತಾ ಇದ್ದಾರೆ. ಕ್ವಾರಲ್ ವಿತ್ ಹಿಮ್, ಅವನ ಜೊತೆಗೆ ಜಗಳ ಆಡ್ತಾರೆ, ಲೇಖಕನ ಜೊತೆ ಜಗಳ ಆಡ್ತಾರೆ. ನೋ ಒನ್ ಈಸ್ ರೆಡಿ ಟು ಬಿಲೀವ್ ಎಬೌಟ್ ದ ಹರ್ಬಲ್ ಪ್ಲಾಂಟ್ಸ್. ಈ ಒಂದು ಗಿಡ ಮೂಲಿಕೆ ಗಿಡಗಳ ಬಗ್ಗೆ ಯಾರು ಕೂಡ ಅವನ ಜೊತೆಗೆ ವಿಚಾರವನ್ನು ಇಷ್ಟಪಡ್ತಾ ಇರೋದಿಲ್ಲ ಲೇಖಕನ ಜೊತೆಗೆ. ದಟ್ ಡೇ ದ ಮಾರ ಟೈ ಆಫ್ ದ ಪ್ಲಾಂಟ್ ಪ್ರೈಸ್ಡ್ ಇಟ್ ಟು ದ ಸ್ಕೈ ಸೇಯಿಂಗ್ ದಟ್ ಎವ್ರಿ ಇಂಚ್ ಆಫ್ ಇಟ್ ವಾಸ್ ಮೆಡಿಸಿನಲ್. ಮಾರ ಯಸ್ ಗಿವನ್ ಇನ್ಫಾರ್ಮೇಶನ್ every inch of the medicinal creeper was medicinal. ಈ ಒಂದು ಬಳ್ಳಿ ಪ್ರತಿ ಒಂದು ಭಾಗನೂ ಕೂಡ ಔಷಧ ಗುಣ ಹೊಂದಿದೆ ಅಂತ ಲೇಖಕರಿಗೆ ಮಾಹಿತಿಯನ್ನು ಕೊಡ್ತಾರೆ.
He did not tell me. This is the tragedy. He did not tell me what exactly it cured, but it has every inch of the creeper is medicinal, but he did not tell me what exactly it would cure. What, which disease we have to use for it. ಯಾವ ಕಾಯಿಲೆಗೆ ಯಾವುದು ಕೋಸ್ಕರ ಇದು ಯೂಸ್ ಮಾಡ್ತೀನಿ ಅಂತ ಅವ್ನು ಹೇಳ್ತಾ ಇದ್ದ. Whether he did not want to tell me or simply did not know, I can't say. I didn't force him. Mara spun such exacting hands. Spun such exacting hands. It's an idiom. Means he's telling unbelievable stories. ಅನ್ನಂಬಕ್ಕಾಗದಂತ ಕಥೆಯನ್ನು ಹೇಳ್ತಾ ಇದ್ದಾರೆ. ಇದು ಈಡಿಯಂ ಅಂತ ಕರಿತೀವಿ. ಸ್ಪನ್ ಸರ್ಚ್ ಎಕ್ಸಾಕ್ಟಿಂಗ್ ಯಾರು ಅಂತಂದ್ರೆ ರೀಲ್ ಬಿಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದ. ದಟ್ ಇನ್ಸ್ಟೆಡ್ ಆಫ್ ಟೈಯಿಂಗ್ ಇಟ್ ಟು ದ ಟ್ರೀ, ಈವನ್ ಇಫ್ ಯು ಹ್ಯಾಡ್ ಟೈಡ್ ದ ಕ್ರೀಪರ್ ಅರೌಂಡ್ ಹಿಸ್ ಬೋನ್ ನೆಕ್, ದ ಪೀಪಲ್ ವೇರ್ ನಾಟ್ ಲೈಕ್ ಟು ಟೇಕ್ ಹಿಮ್ ಸೀರಿಯಸ್ಲಿ. ದ ಪೀಪಲ್ ನೆವರ್ ಬಾದರ್ ಅಬೌಟ್ ಹಿಮ್. ಬಟ್ ಈ ಸ್ಟೋರೀಸ್ ವೇರ್ ಮಾರ್ವೆಲಸ್, ಈವನ್ ವೆನ್ ದೇ ವೇರ್ ನಾಟ್ ಟ್ರೂ, ಬಟ್ ದೇ ಆರ್ ಮಾರ್ವೆಲಸ್. ದ ಸ್ಟೋರೀಸ್ ಆರ್ ಮಾರ್ವೆಲಸ್. ದೇ ಕ್ರಿಯೇಟೆಡ್ ಇಂಟ್ರೆಸ್ಟ್ in the listener, even though it is not true. Avan kathe adbhutavagide, adu satya alla anta gottide, adru kuda kelakke adbhutavagide avan kathe igalu. You know, were marvelous, marvelous and adbhutam, even when they were not true. So next he started the next story. Now he tells the first story. The first story I will discuss in a next class. Thank you very much. So once again I want to give a feedback. Today we have seen the highlights. First one, the narrator went to forest with Mara to recognize the medicinal creeper. Well, he realized that the medicinal creeper was cursed by the sage. The curse was that when someone needed this creeper, they should not find it. ಅವನು ಕಾಡಿಗೆ ಹೋದಾಗ ಗೊತ್ತಾಗುತ್ತೆ ಆ ಒಂದು ಬಳ್ಳಿಗೆ ಯಾರೋ ಒಬ್ಬ ಋಷಿ ಶಾಪ ಕೊಟ್ಟಿದ್ದಾನೆ. ಆ ಶಾಪ ಏನಂತಂದ್ರೆ ಯಾರಿಗಾದ್ರು ಬಹಳ ಅವಶ್ಯಕವಾಗಿ ಆ ಬಳ್ಳಿ ಬೇಕಾಗಿತ್ತು ಅಂದರೆ ಅವ್ರ ಕೈಗೆ ಸಿಗೋದಿಲ್ಲ ಅಂತ ಶಾಪ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ದ ಪೀಪಲ್ ವೆನ್ ಎವರ್ ದೇ ಫೈಂಡ್ ಇಟ್ ದೇ ವಾಂಟ್ ಟು ಟೈಟ್ ಇಟ್ ಟು ಎ ನಿಯರ್ ಬೈ ಟ್ರೀ. ತಕ್ಷಣ ಅವ್ರ ಗಿಡ ಸಿಕ್ಕಿದ ತಕ್ಷಣ ಬಳ್ಳಿ ಸಿಕ್ಕಿದ ತಕ್ಷಣ ಮರದ ಹತ್ರ ಇರೋ ಒಂದು ಮರಕ್ಕೆ ಕಟ್ಟುತ್ತಾ ಇರ್ತಾರೆ. ದೆನ್ ದ ಫಿಸಿಕಲ್ ಫ್ಯೂಚರ್, ದ ಲೀವ್ಸ್ ಆಫ್ ದ ಕ್ರೀಪರ್ ರಿಸೆಂಬಲ್ಸ್ ಬೆಟರ್ ಲೀವ್ಸ್ ಆ್ಯಂಡ್ ಇಟ್ ಕಮ್ಸ್ ಆಫ್ಟರ್ immediate rhining, then it gives flowers and fruits and it would die. Then we want to see next rhining season. This is the physical feature of the creeper. Then we want to discuss the first story of Mara. Now the stories are very marvelous even though it's not true. ಅವನು ಹೇಳೋದಂತೆ ಅದ್ಭುತವಾಗಿದೆ, ಆದರೆ ಅದು ಸತ್ಯ ಅಲ್ಲ, ಆದರೆ ಅದು ಅದ್ಭುತವಾಗಿದೆ ಕೇಳೋಕ್ಕೆ. ಇದು ಎಕ್ಸಾಮ್ ಇಂಪಾರ್ಟೆಂಟ್. ಫಸ್ಟ್ ಸ್ಟೋರೀಸ್, ಈ ಟೆಲ್ಸ್ ತ್ರೀ ಸ್ಟೋರೀಸ್, ಮೂರು ಕತೆ ಹೇಳ್ತಾರೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೋರಿ. ದಿಸ್ ಇಸ್ ದ ಫಸ್ಟ್ ಸ್ಟೋರಿ, ವಿ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.